सिंदगी दिवंगत शिवानंद पाटील सोमचाळ श्रद्धांजलि कार्यक्रम जेडीएस पक्ष अभ्यर्थी विशालाक्षी शिवानंद पाटील घोषणे केलवु जेडीएस कार्यकर्तरल्लि असमाधान उंटागिदे सिद्धनगौड पाटील हेळिदरु। विजयपुर जिले सिंदगी तालूकिन गोलकेरियल्लि खासगी होटेल्नल्लि सुद्दिगोष्ठि नडेसि मातनाडिदरु। विशालाक्षी शिवानंद पाटील इवरु हळे कार्यकर्तरन्न मरेतु क्षेत्रदल्लि ओडाडुत्तिद्दारे, इवरु पक्षवन्न गेल्लिसलु साध्यवे ಎಂದು ಪ್ರಶ್ನೆ ಮಾಡಿದರು। ಸಿಂದಗಿಯಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಜೆಡಿಎಸ್ ಪಕ್ಷದ ಟಿಕೆಟ್ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಕೊಡಬೇಕು, ಮುಸ್ಲಿಂ ಸಮುದಾಯದ ಸುಮಾರು 30 ರಿಂದ 35000 ಮತಗಳಿದ್ದು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಜೆಡಿಎಸ್ ಪಕ್ಷ ಟಿಕೆಟ್ ಕೊಡಬೇಕು ಎಂದು ಒತ್ತಾಯಿಸಿದರು। ಸಿಂದಗಿ ತಾಲೂಕಿನಲ್ಲಿ ನಾಳೆ ಬರಲಿರುವ 2023 ವಿಧಾನಸಭಾ ಚುನಾವಣೆಯಲ್ಲಿ ಒತ್ತೇನೋ ದಿವಂಗತ ಎಂಸಿ ಮಲ್ಲುಗುಳಿ ಅವರ ನಿಧನದ ನಂತರ बै इलेक्षन मैनारीटी के नम पक्ष अभ्यर्थी अंतु घोषणे आ चुनाव ली नम पक्ष मत बैंक नावेनप हिन्डे कारण इवतो दिवंगत शिवानंद पाटील एर सविद इपत्मूर वो क्याडेट तक नम हईकम घोषणे सन्मान्य श्री मजी मुख्यमंत्री कुमारस्वामी ಅವರ ಅಗಲಿಕೆಯ ಒಂದು ದಿನದಂದು ಇವತ್ತು ನಮ್ಮ ಸಿಂದಗಿ ತಾಲೂಕಿನಲ್ಲಿ ಒಂದು ನುಡಿನಮನ ಕಾರ್ಯಕ್ರಮವನ್ನ ಮಾಡೋದರ ಮುಖಾಂತರ ಅವರ ಧರ್ಮಪತ್ನಿಯವರಾಗಿರತಕ್ಕಂತ ಶ್ರೀಮತಿ ವಿಶಾಲಾಕ್ಷಿ ಅವರನ್ನ ಅಭ್ಯರ್ಥಿ ಅಂತ ತಿಳ್ಕೊಂಡು ಘೋಷಣೆ ಮಾಡಿದರು। ಇವತ್ತು ನಮ್ಮ ತಾಲೂಕಿನಲ್ಲಿ ಜನತಾದಳ ಪಕ್ಷ ಏನಾಗಿದೆ ಅಂತಂದ್ರೆ ಹಳೆಯ ಕಾರ್ಯಕರ್ತರು ಒಂದ್ ಸೈಡ್ ಇದ್ದರೆ ಇವತ್ತು ವಿಶಾಲಾಕ್ಷಿ ಅವರ ಒಂದು ಟೀಮ್ ನಲ್ಲಿ ಎರಡು ಗುಂಪಾಗಿ ಈಗಿರುವ ತಾಲೂಕು ಅಧ್ಯಕ್ಷರಾಗಿರತಕ್ಕಂತ ದಾನಪ್ಪಗೌಡ ಚನಗೊಂಡ್ರವರು ಶಿವಾನಂದ ಪಾಟೀಲ್ ರವರನ್ನ ಕರ್ಕೊಂಡು ಅವರು ಅಧ್ಯಕ್ಷ ಮಾಡಿರತಕ್ಕಂತ ಒಂದು ಉದಾಹರಣೆ। ನಮ್ಮ ತಾಲೂಕಿನಲ್ಲಿ ಅವರು ಹೇಳಿದಂಗೆ 40,000 ಮತದಾರರು ಇದ್ದೀವಿ ನಮ್ಮ ಮುಸ್ಲಿಂ ಉಪಚುನಾವಣೆಯಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ರು। ಆ ಅವಕಾಶನ ಕೆಲವೊಂದು ಟೈಮ್ದಾಗ ಸದ್ಬಳಕೆ ಅದಕ್ಕೆ ಕೆಲವೊಂದು ಆಗಲ್ಲ, ನಾವು ಸದ್ಬಳಕೆ ಮಾಡ್ಕೊಂಡು ಸ್ವಲ್ಪ ವಿಫಲವಾಗಿದೆ। ಆ ವಿಷಯದಾಗ ನಮಗೆ ಉಪಚುನಾವಣೆ ಕೊಟ್ಟಂತ ಟಿಕೆಟನ್ನ ಮತ್ತೆ ಸಾರ್ವತ್ರಿಕ ಚುನಾವಣೆ ಕೊಡಬೇಕಂತ ಒತ್ತಾಯ ಮಾಡ್ತೀವಿ। ನಮ್ಮ ಸಮಾಜದ ಪರವಾಗಿ ನಮ್ಮ ಹಳೆಯ ಜೆಡಿಎಸ್ ಕಾರ್ಯಕರ್ತರಾಗಲಿ ಅದನ್ನ ವರಿಷ್ಠರು ಗಮನಿಸಬೇಕು। ಇನ್ನೊಂದು ವಿಷಯ, ಗೌಡ ಹೇಳಿದಂಗೆ ಹಳೆಯ ಕಾರ್ಯಕರ್ತರನ್ನ ಇಲ್ಲಿ ಯಾರು ಪರಿಗಣಿಸ್ತಾ ಇಲ್ಲ। ನಮ್ಮ ಈ ಸದ್ದಿನ ಅಭ್ಯರ್ಥಿ ವಿಶಾಲಾಕ್ಷಿ ಪಾಟೀಲ್ ಅವರು ನಮ್ಮ ಯಾವುದೇ ತಾಲೂಕಿನಲ್ಲಿ ಯಾವುದೇ ಹಳೆಯ ಕಾರ್ಯಕರ್ತರು ಅವರು ಯಾರು ಸಂಪರ್ಕನೇ ಮಾಡಿಲ್ಲ, ಇನ್ನಾದರೂ ನಮ್ಮನ್ನು ಸಂಪರ್ಕ ಮಾಡಿಲ್ಲ। ನಾವು ಒಂದೇ ಮನೆ ಮಾಡ್ತೀವಿ ಇಲ್ಲಿ ಜೆಡಿಎಸ್ ಗಟ್ಟೆ ಉಳಿಬೇಕಾದ್ರೆ ಹಳೆಯ ಕಾರ್ಯಕರ್ತರನ್ನ ನೀವು ಪರಿಗಣಿಸಲೇಬೇಕು। ಸುದ್ದಿಗೋಷ್ಠಿಯಲ್ಲಿ ನಾಡನಗೌಡ ಪಾಟೀಲ್, ಪ್ರಭುಗೌಡ ಕುಳಗೇರಿ, ಮಲ್ಲನಗೌಡ ಪಾಟೀಲ್ ಮತ್ತಿತರು ಹಾಜರಿದ್ದರು।